हाय फ्रेंड्स, ई वीडियो नोड्तिरो चिक्कवरु दोड्डवरु प्रेक्षकरु एल्लरिगु ओंदु विनंती, इदु केवल ओंदु कथे मात्र। इदरल नोड्सिरो अंतद्दु हेळिरो अंतद्दु देव्वगळु तंत्रगळु मंत्रगळु एल्ला कल्पनेने, निज जीवनदल्लि देव्वगळिरुत्ते अंत निम्मन्न नंबिसोदु नम्म उद्देश अल्ल। अल्लि काणिस्तिरो ऊरिन हेसरु चंडीपुर। केलवु वर्षगळिंद पौर्णमी आद्रे साकु, ಕಾಡಿನ ದಾರಿಯಲ್ಲಿ ಒಂದು ಆತ್ಮ ನಡ್ಕೊಂಡು ಊರೆಲ್ಲ ತಿರುಗ್ತಾ ಇರುತ್ತೆ। ಅದನ್ನ ನೋಡಿ ಚಳಿ ಜ್ವರ ಬಂದು ತುಂಬಾ ಜನ ಹಾಸಿಗೆ ಹಿಡಿದಿದ್ರು। ಆ ಆತ್ಮ ನೀಲಿ ಬಣ್ಣದಿಂದ ಮಿಂಚ್ತಾ ಕಾಂತಿಯುತವಾಗಿರ್ತಿತ್ತು। ಅದು ಯಾರನ್ನೂ ಏನು ಅಂತಿರಲಿಲ್ಲ। ಆದ್ರೆ ಅದನ್ನ ನೋಡಿ ಎಲ್ಲರೂ ದೂರ ಆಗೋದನ್ನ ನೋಡಿ जमींदार पौर्णमी रात्रि के यारू मने बिट्टु होरग बरबेड़ी अंत आज्ञापने माड़िदरु। आग्लिंद पौर्णमी रात्रि चंडीपुरदल्ली जनाने इल्दंग आगिबिडुत्ते। इदु हीगे इरोवाग ओंदु पौर्णमी रात्रि द्वारबागलल्ली अंजलि ओब्ळे नडेकोंडु होग्ता इर्ताळे। ऊरिनोळगे काल इड्ता इद्द हागे गल गल अंत नडकोंड होगता इत्तु आत्मा। आ आत्मना नोड़ता इद्द हागे यदे झल अंतु अंजलिगे। इद्दक्किद्द हागे मने ओळगे होगि अवळ बीरुयिंद बंगारद नाण्यन तेगेदु बीरु ओळगडे भद्रवागिट्टु देव्रे यारु नोडलिल्ल। हाग अन्कोळ्ळोष्टरल्लि यारो बागल्न दब दब अंत तट्टिद्रु। भय पटकोंडे बागल तेगेदु नोड़िद्रे एदुरुगडे आत्मा भय पटकोंडु नडेकोंडु ननेनु माड्बेड ननेनु माड्बेड नानु निन्ननु एनु माड्तीनि अंजलि नन गुर्त सिक्लिल्वा। अवळन्न हेसरिड्द करेद आत्मन हागे नोड्ता इद्लु। आ आत्म यारदू अल्ल, अवळ गंडन स्नेहित बिल्लुदु। बिल्लु अण्ण नीवा, नीवु सत्तु होगिद्रि अल्वा? नीवु सत्तु स्वर्गक्के होगिद्दे। ಅಲ್ಲಿಂದ ಪ್ರತಿ ತಿಂಗಳು ಭೂಮಿಗೆ ಬರಕ್ಕೆ ಅನುಮತಿ ತಗೊಂಡಿದ್ದೀನಿ। ಪ್ರತಿ ತಿಂಗಳು ಪೌರ್ಣಮಿ ರಾತ್ರಿ ಕಾವಲ್ ಕಾಯೋರು ನನಗೆ ಭೂಮಿಗೆ ಹೋಗು ಅಂತ ಕಳಿಸ್ಕೊಡ್ತಾರೆ। ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಸಮಯ ಕಳೆದು ಮತ್ತೆ ಸೂರ್ಯೋದಯ ಆಗೋ ಮುಂಚೆನೆ ಸ್ವರ್ಗಕ್ಕೆ ವಾಪಸ್ ಹೋಗ್ತೀನಿ। ಮತ್ತೆ ನನ್ನ ಗಂಡ ಮನೋಜನ ನಿಮ್ಮ ಜೊತೆ ಕರ್ಕೊಂಡು ಬರಬಹುದಲ್ಲ ಅಣ್ಣ? ಅವರೇನಾದರೂ ನರಕದಲ್ಲಿದಾರಾ? ನಿಮ್ಮ ಜೊತೆ ಸ್ವರ್ಗದಲ್ಲಿಲ್ವಾ? ಅವನು ಕೂಡ ನನ್ನ ಜೊತೆ ಸ್ವರ್ಗದಲ್ಲಿದ್ದಾನೆ। ಆದ್ರೆ ಸ್ವರ್ಗದಿಂದ ಭೂಮಿಗೆ ಬರಬೇಕು ಅಂದ್ರೆ 10,000 ಬಂಗಾರ ನಾಣ್ಯ ಅಲ್ಲಿ ಕಟ್ಟಬೇಕು। ಅವಾಗ್ಲೇ ಕಾವಲ್ಗಾರರು ಬಿಡೋದು, ಅದು ಕೂಡ ಪೌರ್ಣಮಿ ಅರ್ಧರಾತ್ರಿ 8 ಗಂಟೆ ಆದ್ಮೇಲೆ ಮಾತ್ರನೇ। ಪಾಪ ಮನೋಜ್ ಹತ್ರ ದುಡ್ಡು ಇಲ್ದಲೇನೆ ಸ್ವರ್ಗದಲ್ಲೇ ಇದ್ಬಿಟ್ಟಿದ್ದಾನೆ। ಅವನು ನಿನ್ನ ನೆನೆದಿರೋ ದಿನನೇ ಇಲ್ಲ। ಹೋದ್ರೆ ಹೋಗ್ಲಿ, ಹಾಳಾದ ಬಂಗಾರ ನನ್ನ ಗಂಡನಿಗಿಂತ ಅದೇನ್ ದೊಡ್ಡದಲ್ಲ ನನಗೆ। ಪಾಪ ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ। ಬರೋ ಪೌರ್ಣಮಿಗೆ ಬನ್ನಿ ಅಣ್ಣ, ನೀವು ಕೇಳಿದೆಲ್ಲ ಬಂಗಾರ ಕೊಟ್ಬಿಡ್ತೀನಿ। ನೀವ್ ಸ್ವರ್ಗದಲ್ಲಿ ನನ್ನ ಗಂಡನ ಹೆಸರಲ್ಲಿ ದುಡ್ಡು ಕಟ್ಟಿ ಅವರನ್ನು ನಿನ್ನ ಜೊತೆ ಕರ್ಕೊಂಡು ಬಾ। ಸರಿ ಕೇಳು, ಮುಖ್ಯವಾದ ವಿಷಯ ಸ್ವರ್ಗದಿಂದ ಭೂಮಿಗೆ ಆತ್ಮಗಳು ಬರ್ತವೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರದು, ಗೊತ್ತಾದ್ರೆ ಕಷ್ಟ। ಸರಿ ಸರಿ, ನಾನು ಯಾರಿಗೂ ಹೇಳಲ್ಲ ಬಿಡಿ। ಆಮೇಲೆ ಮನೆಗೆ ಹೋಗಿ ಅವಳ ಬೀರೋಲಿದ್ದ ಬಂಗಾರನ ಎಲ್ಲ ಲೆಕ್ಕ ಹಾಕಿ ಅವಳು ಬಿಲ್ಲು ಆತ್ಮ ಹೇಳಿದ 10,000 ಕ್ಕೆ ತುಂಬಾ ಕಡಿಮೆ ಇತ್ತು। ಬಿಲ್ಲು ಅಣ್ಣ ಕೇಳಿದಷ್ಟು ಬಂಗಾರ ಇಲ್ಲ। ಪೌರ್ಣಮಿ ಸಾಯಂಕಾಲ ದ್ವಾರಬಾಗಲ ಸ್ಮಶಾನಕ್ಕೆ ಹೋಗಿ ನಾಣ್ಯಗಳು ತರಬೇಕು। ಮಾರನೇ ದಿನ ಅಂಜಲಿ ಸ್ನೇಹಿತೆ ವಾಣಿ ಕಾಣಿಸಿದಾಗ ರಾತ್ರಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ। ಏನು ಸ್ವರ್ಗದಿಂದ ಭೂಮಿಗೆ ಬರಬೇಕಂದ್ರೆ ಬಂಗಾರ ಕಟ್ಟಬೇಕಾ? ಊರಲ್ಲಿ ತಿರುಗೋ ಆತ್ಮ ಬಿಲ್ಲುದ ಕನ್ಸ್ ಕಂಡ ಏನು? ನನಗೇನೋ ಹೇಳ್ದೆ, ಇನ್ಯಾರಿಗೂ ಹೇಳಕ್ ಹೋಗ್ಬೇಡ, ನಿನಗೆ ಹುಚ್ಚಿಡ್ದಿದೆ ಅಂತ ಊರಿಂದ ಕಳಿಸ್ಬಿಡ್ತಾರೆ। ಮೊದ್ಲೇ ಊರ್ನವ್ರನ್ನ ಒಂದ್ಸಲ ಹುಚ್ಚರನ್ನಾಗಿ ಮಾಡಿದ್ದೆ, ನಿನ್ ಮಾತನ್ ಕೇಳಿ ನಾನ್ ಎಲ್ರ ಮುಂದೆ ನಕ್ಪಾಟ್ಲಾಗ್ಬಿಟ್ಟಿದ್ದೆ। ಹೋಗು ಹೋಗು, ಕೆಲ್ಸ ನೋಡು। ಬಿಲ್ಲು ಆತ್ಮ ಮತ್ತೆ ಮತ್ತೆ ಹೇಳಿದ್ರು ಕೂಡ ಅಭ್ಯಾಸದ ಪ್ರಕಾರ ಅಂಜಲಿ ಬಾಯಲ್ಲಿ ರಹಸ್ಯನಿಲ್ಲಲ್ಲ। ಅದಕ್ಕೆ ಅವಳ ಚಿಕ್ಕ ವಯಸ್ಸಿನ ಸ್ನೇಹಿತೆ ವಾಣಿಗೆ ಹೇಳಿದ್ಲು, ಆದ್ರೆ ವಾಣಿ ನಂಬಲ್ಲ। ದಿನ ಕಳೀತಿದ್ವು, ಪೌರ್ಣಮಿ ರಾತ್ರಿ ಬಂದೇ ಬಿಡ್ತು। ಸಂಜೆ ಆಗ್ತಿದ್ದಾಗೆ ಊರೆಲ್ಲ ಜನ ಇಲ್ದಂಗ ಆಗ್ಬಿಡುತ್ತೆ। ಅಂಜಲಿ ಬ್ಯಾಗ್ ಇಡ್ಕೊಂಡು ದ್ವಾರಬಾಗಲ್ ದಾಟಿ ಸ್ಮಶಾನದ ಹಿಂದೆ ಇದ್ದ ಹಾಳ್ ಬಾವಿಯೊಳಗಡೆ ಇಳಿದು ಬಹಳಷ್ಟು ಬಂಗಾರದ ನಾಣ್ಯ ತಗೊಂಡ್ ಬರ್ತಾಳೆ। ಆ ಕಗ್ಗತ್ತಲಲ್ಲಿ
ಅಂಜಲಿನ ಯಾರೋ ಗಮನಿಸ್ತಾ ನಿಂತಿದ್ರು. ಪೌರ್ಣಮಿ ಬೆಳಕಲ್ಲಿ ಭಯಂಕರವಾದ ನೆರಳು ಅಂಜಲಿ ಹಿಂದೆನೆ ಬರ್ತಾ ಇತ್ತು. ಊರಿನ ಒಳಗಡೆ ಬರೋ ಅಷ್ಟರಲ್ಲಿ ನಿಶಬ್ದ ಯಾರ ಕಣ್ಗೂ ಕಾಣ್ದೇನೆ ಚೀಲದಲ್ಲಿ ಬಂಗಾರದ ನಾಣ್ಯ ಇಟ್ಕೊಂಡು ಮನೆ ಒಳಗಡೆ ಬಂದು ಒಟ್ಟೊಟ್ಟಿಗೆ 10,000 ಬಂಗಾರದ ನಾಣ್ಯನ ಒಂದು ಮೂಟೆಲಿಟ್ಟು ಗಂಟು ಕಟ್ಟಿ ಯಾವಾಗ ಬಿಲ್ಲು ಆತ್ಮ ಬರುತ್ತೋ ಅಂತ ಕಿಟಕಿ ಹತ್ರ ನಿಂತ್ಕೊಂಡಿದ್ಲು. ಊರಲ್ಲಿ ಮನೆಗಳ ಮಧ್ಯದಿಂದ ನೀಲಿ ಬಣ್ಣದಿಂದ ಮಿಂಚ್ತಾ ಬಿಲ್ಲು ಆತ್ಮ ನಡ್ಕೊಂಡು ಅಂಜಲಿ ಮನೆಗೆ ಬಂದು ಆ ನಾಣ್ಯದ ಮೂಟೆನ ತಗೊಂಡು, ಈ ಬಂಗಾರದಿಂದ ಸ್ವರ್ಗದಲ್ಲಿ ಮನೋಜ್ ಹೆಸರಲ್ಲಿ ದುಡ್ಡು ಕಟ್ತೀನಿ, ಇನ್ಮೇಲೆ ನನ್ ಜೊತೆ ಅವನನ್ನು ಕರ್ಕೊಂಡ್ ಬರ್ತೀನಿ, ಹೋಗ್ ಬರ್ತೀನಿ ಹಾಗೆ ಹೇಳಿ ಬಿಲ್ಲು ಆತ್ಮ ಹೊರಟೋಯ್ತು. ಸತ್ತಿರುವ ಅವಳ ಗಂಡ ಬರೋ ಪೌರ್ಣಮಿಗೆ ಬರ್ತಾನೆ ಅನ್ನೋ ಸಂತೋಷದಲ್ಲಿ ಬಹಳ ಸಂಭ್ರಮದಿಂದ ಮಲಗ್ಬಿಡ್ತಾಳೆ. ಮಾರನೇ ದಿನ ಈ ವಿಷಯ ಹೇಗಾದ್ರೂ ಸ್ನೇಹಿತೆಗೆ ಹೇಳ್ಬೇಕು ಅಂತ ಕಾತುರನ ತಡ್ಕೊಳಕಾಗ್ದೆ ವಾಣಿ ಮನೆಗೆ ಹೋಗ್ತಾಳೆ. ಇವಳಗ್ ಹೇಳಿದ್ರು ವೃತ್ತ ಹೇಗೋ ನಂಬಲ್ಲ. ಹಾ, ಬಿಲ್ಲು ಹೆಂಡ್ತಿ ಸ್ವಪ್ನಾಗ ಹೇಳ್ತೀನಿ, ಹೇಗೋ ಅವಳ ಗಂಡನ್ನ ಅವಳು ಆತ್ಮದ ರೂಪದಲ್ಲಿ ಭೇಟಿ ಮಾಡ್ತಾಳಲ್ಲ, ಹಾಗನ್ಕೊಂಡು ಪಕ್ಕದೂರಲ್ಲಿದ್ದ ಸ್ವಪ್ನ ಮನೆಗೆ ಹೋಗ್ತಾಳೆ. ಆದ್ರೆ ಅವ್ರ ಮನೆಗೆ ಬೀಗ ಹಾಕಿರೋದ್ರಿಂದ ವಾಪಸ್ ಬಂದ್ಬಿಡ್ತಾಳೆ. ದಿನ ಕಳೀತಿದ್ವು. ಪ್ರತಿದಿನ ಬೆಳಿಗ್ಗೆನೆ ಸ್ವಪ್ನ ಮನೆಗೆ ಹೋಗೋದು, ಬೀಗ ಹಾಕಿರೋ ಮನೆ ನೋಡಿ ವಾಪಸ್ ಬರೋದು. ಮತ್ತೆ ಪೌರ್ಣಮಿ ಬಂತು. ಗಂಡ ಮನೋಜ್ ಸ್ವರ್ಗಲೋಕದಿಂದ ಆತ್ಮರೂಪದಲ್ಲಿ ಬರ್ತಾನೆ ಅಂತ ಆಸೆಯಿಂದ ಎದುರು ನೋಡ್ತಾ ಇದ್ಲು. ಆದ್ರೆ ಮನೋಜ್ ಬರಲಿಲ್ಲ, ಇನ್ನೂ ಕತ್ಲಾಗೇ ಇತ್ತು. ನಾನು ಕೊಟ್ಟಿದ್ದ ಬಂಗಾರ ಸರಿ ಹೋಗ್ಲಿಲ್ವೋ ಏನೋ? ಒಂದ್ ವೇಳೆ ಬಿಲ್ಲು ಅಣ್ಣ ಆತ್ಮ ಬಂದು ಇನ್ನೂ ಬಂಗಾರ ಬೇಕು ಅಂದ್ರೆ ಹೇಗೆ? ಮನೇಲಿ ಒಂದ್ ಕಾಸ್ ಬಂಗಾರನೂ ಇಲ್ಲ. ಹಾಗನ್ಕೊಂಡು ಚೀಲ ಇಟ್ಕೊಂಡು ಬೇಗ ಬೇಗ ನಡ್ಕೊಂಡು ದ್ವಾರ್ಬಾಗಲ್ ದಾಟಿ ಸ್ಮಶಾನದ ಪಕ್ಕದಲ್ಲಿದ್ದಂತ ಆಳುಬಾವಿಗಿಳಿದ್ ನೋಡಿದ್ರೆ ಅಲ್ಲಿ ಬಚ್ಚಿಟ್ಟಿದ್ದ ಬಂಗಾರನೇ ಇರ್ಲಿಲ್ಲ. ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನನ್ ಬದುಕೋದು ಹೇಗೆ ದೇವ್ರೇ? ನನ್ ಗಂಡನೂ ಇಲ್ಲ, ಸಂಪಾದನೆನೂ ಇಲ್ಲ, ಇವಾಗ ನಾನು ಹೇಗ್ ಬದುಕ್ಬೇಕು ಹೇಳು ದೇವ್ರೇ? ಹಾಗೆ ಅತ್ಕೊಂಡು ಮನೆಗೆ ಹೋಗ್ಬಿಡ್ತಾಳೆ. ಇದು ಹೀಗಿರೋವಾಗ ಕೆಲವು ದಿನದಲ್ಲಿ ಊರಲ್ಲಿ ಎಲ್ರೂ ಮಲಗ್ದಾಗ ತಲೆಗೆ ಮುಸ್ಕ್ ಹಾಕೊಂಡು ಸ್ವಪ್ನ ಊರೊಳಗೆ ಬಂದು ರಂಗ ಮನೆ ಬಾಗಿಲು ತಟ್ತಾಳೆ. ನಿಮ್ಮಣ್ಣ ತುಂಬಾ ಕಷ್ಟದಲ್ಲಿದ್ದಾರೆ, ನೀನೇ ಬಂದು ಕಾಪಾಡ್ಬೇಕು ರಂಗ. ಅಣ್ಣ ಕಷ್ಟದಲ್ಲಿದ್ದಾರೆ ಅಂದ್ರೆ ಏನದ್ಕೆ? ಅಣ್ಣ ಸತ್ತು ತುಂಬಾ ವರ್ಷ ಆಯ್ತಲ್ಲ. ಅದೊಂದು ದೊಡ್ಡ ಕತೆ, ನಿನ್ಗೆ ಆಮೇಲೆ ಹೇಳ್ತೀನಿ, ನೀನ್ ನನ್ ಜೊತೆ ಬಾ. ಹಾಗೆ ಹೇಳಿ ಅಮರ್ಕೋಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಮನೆಯೊಳಗೆ ಹೋಗಿ ಅಣ್ಣನ ನೋಡಿ ಆಶ್ಚರ್ಯ ಪಡ್ತಾನೆ. ಇದೇನಿದು, ಅಣ್ಣನ ಮುಖ ಹೀಗಾಗಿದೆ, ಮತ್ತೆ ಅಣ್ಣ ಸತ್ತೋಗಿಲ್ವಾ? ಕೆಲವು ದಿನದಿಂದ ಹೀಗೆ ಆಗ್ಬಿಟ್ಟಿದ್ದಾರೆ, ಹೊರಗಡೆ ಬರಕ್ ಆಗದೆ ಸರಿಯಾಗಿ ನಿದ್ದೆ ಊಟ ಇಲ್ದೆ ಸಾಯೋ ಹಾಗಾಗಿದ್ದಾರೆ. ನೀನೇ ನಿಮ್ಮ ಅಣ್ಣನ್ ಕಾಪಾಡ್ಬೇಕು ರಂಗ. ಏನೋ ವಿಚಿತ್ರವಾಗಿದೆ, ಅಸ್ಲಿಗೆ ನೀವು ಈ ಊರಲ್ಲಿ ಯಾಕಿದ್ದೀರೋ? ಸತ್ತಿರೋ ಅಣ್ಣ ಬದುಕಿರೋದ್ ಹೇಗೋ, ತಲೆ ಇಷ್ಟೇ ಇಷ್ಟ ಆಗಿರೋದ್ ಏನಕ್ಕೋ? ಸರಿ, ಇಂಥದಕ್ಕೆ ನಮ್ ಮಾಂತ್ರಿಕ ಅಜ್ಜಿನೇ ಪರಿಹಾರ ಕೊಡಕ್ ಆಗೋದು. ನಾನು ಹೋಗಿ ಅಜ್ಜಿನ್ ಕರ್ಕೊಂಡ್ ಬರ್ತೀನಿ. ಆಮೇಲೆ ಮದಿರೆಯಿಂದ ಹೊರಟು ಮಾಂತ್ರಿಕ ಅಜ್ಜಿನ ಹಿಂದಿಟ್ಕೊಂಡು ಅಮರ್ಕೋಟ್ ಕರ್ಕೊಂಡ್ ಬರ್ತಾನೆ. ಅಜ್ಜಿ ಚಿಕ್ಕ ತಲೆ ಇರುವಂತ ಬಿಲ್ಲುನ ನೋಡಿ, ಇದು ಶತ್ರು ದಮನ ಶಾಪ. ಹಾಗಂದ್ರೆ ಏನಜ್ಜಿ? ಇವ್ರದಲ್ದೆ ಇರೋದನ್ನ ಇವರು ಮೋಸದಿಂದ ದೋಚ್ಕೊಂಡಿದ್ದಾರೆ, ಆದ್ರೆ ಅದಕ್ಕೆ ಶತ್ರು ದಮನ ಶಾಪ ಇದೆ. ಆ ಶಾಪ ತಗ್ಲಿ ಇವನ್ ತಲೆ ಹೀಗಾಗ್ಬಿಟ್ಟಿದೆ. ಬರೋ 13 ದಿನದಲ್ಲಿ ಶಾಪ ಉಪಸಂಹರಣ ಆಗದೆ ಇದ್ರೆ ಇವನು ಸಾಯ್ತಾನೆ. ನಮ್ಮ ಅಣ್ಣನ್ ಹೇಗಾದ್ರೂ ಕಾಪಾಡಜ್ಜಿ. ನಿನ್ನ ಇವನು ಬಲಿ ಕೊಡ್ಬೇಕು ಅನ್ಕೊಂಡಿದ್ದ, ನಿನ್ನ ಅದೃಷ್ಟ ಚೆನ್ನಾಗಿದ್ದು ಕುಳ್ಳದೇವದಿಂದ ಬದುಕೊಂಡೆ, ಅಂತವನ್ನ ನೀನ್ ಕಾಪಾಡ್ಬೇಕು ಅನ್ಕೊಳ್ತಿದ್ಯಾ? ಏನೇ ಆದ್ರೂ ನನ್ನ ಒಡ ಹುಟ್ಟಿದವನಲ್ವಾ ಅಜ್ಜಿ,
ದಯವಿಟ್ಟು ನಮ್ಮ ಅಣ್ಣನ್ ಕಾಪಾಡು. ಸರಿ, ಅಸ್ಲಿಗೆ ಏನ್ ನಡೀತು ಅಂತ ನಾನ್ ಪೂರ್ತಿಯಾಗಿ ತಿಳ್ಕೋಬೇಕು, ಆಗ್ಲೇ ನಾನ್ ನಿನ್ ಕಾಪಾಡಕ್ಕಾಗೋದು. ಹೇಳೋ ಚಿಕ್ತಲೆ ಚಾಂಡಾಳ, ಹೇಳೋ. ನನ್ ತಂದೆ ತಾಯಿ ಸತ್ ಮೇಲೆ ನನ್ ತಮ್ಮಂಗೆ ಮೋಸ ಮಾಡಿ ಇದ್ದಿದ್ದ ಆಸ್ತಿನೆಲ್ಲ ನಾನೇ ಖರ್ಚು ಮಾಡಿದೆ. ಬಂಜರು ಭೂಮಿಯ ಅವನಿ ಕೊಟ್ಟೆ, ಆದ್ರೂ ಕೂಡ ಅವನು ಅವನ ಹೆಂಡತಿ ಸಂಧ್ಯಾ ಹೊಲದ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ನಾನು ನನ್ನ ಹೆಂಡತಿ ಮಾತ್ರ ಕೋಟಿ ಕೋಟಿ ಸಂಪಾದನೆ ಮಾಡ್ಬೇಕು ಅನ್ಕೊಂಡ್ವಿ, ಅಡ್ಡದಾರಿಲಿ ದುಡ್ಡು ಮಾಡ್ಬೇಕು ಅನ್ಕೊಂಡ್ವಿ. ನಾನು ಜೂಜಾಡಿದ್ರೆ ನನ್ನ ಹೆಂಡತಿ ಹೆಚ್ಚು ಬಡ್ಡಿಗೋಸ್ಕರ ಆಸೆ ಪಟ್ಟು ಬಡ್ಡಿಗೆ ದುಡ್ಡು ಸಾಲ ಕೊಟ್ಟು ನಮ್ಮ ಇಡೀ ಆಸ್ತಿನ ಕಳ್ಕೊಂಡ್ ಬಿಟ್ವಿ. ನಾವು ಏನ್ ಮಾಡ್ಬೇಕೋ ತೋಚದೆ ಪಕ್ಕದೂರಲ್ಲಿ ಓಡಾಡ್ತಿದ್ದ ನನಗೆ ಚಿಕ್ಕ ವಯಸ್ಸಿನ ಸ್ನೇಹಿತ ಮನೋಜ್ ಕಾಣಿಸ್ದ. ಅವನ್ ತುಂಬಾ ಸಾಲದಲ್ಲಿದ್ದಾನಂತೆ. ಅವನ್ ಗೊತ್ತಿರೋ ತಾಂತ್ರಿಕ ಯಾವ್ದೋ ಒಂದು ದೆವ್ವದ ನಿಧಿಗೆ ಯಾವ್ದೋ ಒಂದು ಹಳೆ ತಾಳೆ ಪತ್ರ ಕೊಟ್ಟಂತೆ. ಅವನೊಬ್ನೇ ಅಲ್ಲಿ ಹೋಗಕ್ಕೆ ಭಯ ಪಟ್ಟು ನನ್ ಜೊತೆ ಬಾ ಅಂದ. ಏ, ದೆವ್ವದ ನಿಧಿ ಅಂದ್ರೆ ಭಯ ಆಗುತ್ತೋ? ನೀನು ನನ್ ಜೊತೆ ಬಾರೋ, ನಿಧಿ ಸಿಕ್ಕಿದ್ರೆ ಸರಿ ಸಮಾನವಾಗಿ ಹಂಚ್ಕೊಳ್ಳೋಣ. ನನ್ ಜೊತೆ ಬರ್ತೀಯಾ? ಸರಿ ಅಂತ ಹೇಳಿ ಸರಿ ಅಂತ ಹೇಳಿ ಆ ತಾಳೆ ಪತ್ರದಲ್ಲಿದ್ದಂತ ಜಾಗ ಹುಡ್ಕೊಂಡು ಏಳು ರಾತ್ರಿ ಪ್ರಯಾಣ ಮಾಡಿದ್ಮೇಲೆ ಕಾಳರಾತ್ರಿ ವನಕ್ಕೆ ಸೇರಿದ್ವಿ. ಇದ್ರಲ್ಲಿದ್ದ ಜಾಗ ಸೇರ್ಕೊಂಡ್ವಿ, ಆದ್ರೆ ನಿಧಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇನಿದು, ಯಾರು ಜನನೇ ಇಲ್ಲ ಇಲ್ಲಿ, ಈಗ ಏನ್ ಮಾಡೋದು? ಇಲ್ಲೇ ಇರೋಣ, ಯಾವ್ದೋ ಒಂದು ದಾರಿ ಸಿಗುತ್ತೆ ಬಿಡು. ಅಷ್ಟರಲ್ಲಿ ಯಾವ್ದಾರೋ ಪ್ರಾಣಿ ಬೇಟೆಯಾಡಿ ತಿನ್ನೋಣ, ತುಂಬಾ ಹಶುವಾಗ್ತಾ ಇದೆ. ನಾವಿಬ್ರು ಕಾಡ್ ಕೋಳಿನ ಸುಟ್ಕೊಂಡು ತಿನ್ವಿ. ನಮಗೆ ದೆವ್ವದ ನಿಧಿ ಹೇಗಾದ್ರೂ ಸಿಗ್ಬೇಕು. ಅಲ್ಲಿದ್ದ ಪಕ್ಷಿ ಹಾರ್ಕೊಂಡು ಹೇಳ್ಕೊಂಡು ಹೋಯ್ತು. ಇಬ್ರು ಹೊಟ್ಟೆ ತುಂಬಾ ತಿನ್ಕೊಂಡು ಹಾಗೆ ಮಲ್ಕೊಂಡ್ವಿ. ನಾವು ಸುಟ್ಟಿದ ಕೋಳಿ ವಾಸನೆಗೆ ಭಕ್ತಾಸುರ ರಕ್ತಾಸುರ ಅಂತ ದೆವ್ವಗಳು ಹತ್ರಕ್ಕೆ ಬಂದ್ವು. ಅವ್ರು ನೋಡಿ ಇಬ್ರು ಹೆದರ್ಕೊಂಡು ಭಯ ಪಡ್ಕೊಂಡ್ವಿ. ಭಯ ಪಡ್ಬೇಡಿ, ನಿಮ್ಮನ್ನ ಏನು ಮಾಡೋದಿಲ್ಲ. ನಾನು ಈ ಕೋಳಿನ ತಿನ್ಬೋದಾ? ತಿನ್ನು ತಿನ್ನು. ಆ ಎರಡು ದೆವ್ವಗಳು ಸುಟ್ಟಿರೋ ಕೋಳಿಗಳನ್ನ ತಿಂದ್ರು. ಏನಕ್ಕೋ ಬಂದ್ರಿ ಈ ಕಾಳ ರಾತ್ರಿ ವನಕ್ಕೆ? ಭಯ ಪಡ್ಕೊಂಡು ಮನೋಜ್ ಅವ್ರ ಗುರು ಕೊಟ್ಟಿರೋ ನಿಧಿ ಪತ್ರನ ತೋರಿಸಿ ನಿಧಿಗೋಸ್ಕರ ಬಂದಿದೀವಿ. ನಮ್ಮ ನಿಧಿಗೆ ನಮ್ಮನ್ನೇ ದಾರಿ ಕೇಳ್ತಾ ಇದ್ದರು ಭಕ್ತಾಸುರ. ಆದ್ರೆ ನಿಮಗೆ ನಿಧಿ ಹಾಗೆ ಸಿಕ್ಬಿಡುತ್ತಾ? ನಿಧಿ ಬದ್ಲಿಗೆ ನೀವು ನನಗೆ ಪ್ರಾಣ ಕೊಡ್ಬೇಕು. ನಿಮಗೆ ಪ್ರಾಣ ಕೊಟ್ರೆ ನಮಗ್ ನಿಧಿ ಏನಕ್ಕೆ? ಹಾಗಲ್ಲ, ನಾವು ಸ್ವತಃ ಯಾವುದೇ ಪ್ರಾಣಿ ಮನುಷ್ಯನ ಜೀವ ತೆಗೆಯಲ್ಲ. ಅವರು ಸತ್ತಾದ್ಮೇಲೆ ನಾವು ತಿನ್ನೋದು, ಅದರಲ್ಲೂ ಬೇರೆಯವರ ವಸ್ತು ಅವರ ಅನುಮತಿ ಇಲ್ದಲೆ ನಾವು ಮುಟ್ಟಕ್ಕೂ ಆಗೋದಿಲ್ಲ. ಅದಕ್ಕೆ ನೀವು ನಿಮ್ ಕೋಳಿನ ತಿನ್ನು ಅಂದಿದ್ದಕ್ಕೆ ತಿಂದಿದ್ದು. ಈ ಕಾರಣದಿಂದಲೇ ನಾವು ಯಾವುದೇ ಪ್ರಾಣಿನ ಸಾಯಿಸಿ ಬಿಸಿ ಬಿಸಿ ರಕ್ತ ಕುಡಿಯೋದು, ಬಿಸಿ ಬಿಸಿ ಮಾಂಸನ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನೀವು ನನಗೆ ಬಲಿದಾನವಾಗಿ ನಿಮ್ಮ ರಕ್ತ ಸಂಬಂಧಿಕರನ್ನ ನನ್ನ ಹತ್ರ ಕಳಿಸಿದ್ರೆ ಬದ್ಲಿಗೆ ನಿನಗೆ ಚಿನ್ನನ ಕೊಡ್ತೀನಿ. ಅವ್ರು ಹಾಗೆ ಹೇಳೋದಕ್ಕೆ ನಾನು ಸರಿ ಅಂದೆ. ಉಂಬಂ ಉಂಬಂ ಕಂಬಾಲ ಕುಂಬಂ ಅಸುರಂ ಅಸುರಂ ಡಂಬಾಲಾಸುರಂ ರುದ್ರಂ ಕ್ಷುದ್ರಂ ರಹಸ್ಯ ಕ್ಷುದ್ರಂ ವ್ರಿಲಿಯಂ ವ್ರಿಲಿಯಂ ವಿಕೃತ ವ್ರಿಲಿಯಂ. ಆ ದೆವ್ವ ಮಂತ್ರ ಹೇಳಿದ ತಕ್ಷಣ ಅದೃಶ್ಯವಾಗಿದ್ದ ಗುಹೆ ಕಾಣಿಸ್ತು. ಅವರು ಗುಹೆ ಒಳಗಡೆ ನಮ್ಮನ್ ಕರ್ಕೊಂಡು ಹೋದ್ರು. ಅಲ್ಲಿ ಎರಡು ದಾರಿ ಇದೆ, ಒಳಗಡೆ ದೊಡ್ಡ ದಾರಿ ಒಳಗಡೆ ಹೋದ್ವಿ. ನಮ್ಮಿಬ್ರಿಗೂ ಎರಡು ಹಂಡೆ ಬರ್ತಿ ಚಿನ್ನ ಕೊಟ್ಬಿಟ್ಟು ಮತ್ತೆ ನಮ್ಮಿಬ್ರಿಗೂ ಎರಡು ಪತ್ರ ಕೊಟ್ಟು ಇದೇನು ಏನಕ್ಕಿದು? ಈ ನಿಧಿನ ತಗೊಂಡು ಹೋಗೋದಕ್ಕೆ ನಿಮ್ಮ ರಕ್ತ ಸಂಬಂಧಿಕರನ್ನ ಕಳ್ಸೋದಕ್ಕೆ ಈ ಒಪ್ಪಂದ ಪತ್ರ, ಇದಕ್ಕೆ ಮುದ್ರೆ ಹಾಕ್ಬಿಟ್ಟು ಈ ನಿಧಿನ ತಗೊಂಡು ಹೋಗಿ. ನಾವು ನಿಧಿನ ನೋಡಿದ ತಕ್ಷಣ ನಮಗ್ ತಲೆ ತಿರುಗ್ಬಿಡ್ತು.
ನಾವು ದುರಾಸೆಯಿಂದ ಹಿಂದೆ ಮುಂದೆ ನೋಡದಲೆ ಒಪ್ಕೊಂಡ್ಬಿಟ್ವಿ. ಭಕ್ತಾಸುರನ ಪತ್ರಕ್ಕೆ ನಾನು, ರಕ್ತಾಸುರನ ಪತ್ರಕ್ಕೆ ಮನೋಜು ಮುದ್ರೆ ಹಾಕ್ದ. ನಾವು ನಿಧಿ ತಗೊಂಡು ಅಲ್ಲಿಂದ ಹೊರಟು ಹೋದ್ವಿ. ಆದ್ರೆ ನಿಧಿ ತುಂಬಿಕೊಂಡಿರೋ ಹಂಡೆ ತುಂಬಾ ಭಾರವಾಗಿತ್ತು. ನಾನೊಬ್ನೇ ಇದನ್ನ ಎತ್ತಕ್ಕೆ ಆಗೋದಿಲ್ಲ, ಅದಕ್ಕೆ ಆ ದೆವ್ವಗಳ ಸಹಾಯ ಕೇಳಿದ್ವಿ. ನಮ್ ಊರಿನವರೆಗೂ ಅವರೇ ನಿಧಿನ ತಗೊಂಡ್ ಬಂದು ದ್ವಾರ ಬಾಗ್ಲು ದಾಟಿ ಊರೊಳಗಡೆ ಬರಕ್ಕಾಗಲ್ಲ, ಇಲ್ಲಿಂದ ನೀನೇ ತಗೊಂಡ್ ಹೋಗು. ಸರಿ, ನಾನು ಊರೊಳಗಡೆ ಹೋಗಿ ನನ್ನ ಹೆಂಡತಿನ ಕರ್ಕೊಂಡು ಬರ್ತೀನಿ. ಮನೋಜ್, ನೀನ್ ಇಲ್ಲೇ ಇರು. ನಿಮ್ ಊರ್ ದಾಟಿ ನಮ್ಮೂರಿಗೆ ಹೋಗ್ಬೇಕು, ಅದಕ್ಕೆ ಊರೊಳಗಡೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ನಾನು ಬರ್ತೀನಿ, ಅವಾಗ ನೀನ್ ಹೋಗು. ಸರಿ, ಬೇಗ ಬಾ. ನಾನು ನನ್ನ ಹೆಂಡತಿನ ಕರ್ಕೊಂಡು ಇಬ್ರು ನಿಧಿನ ತಗೊಂಡು ಹೊರಟೋದ್ವಿ. ನಾನು ಹೋಗ್ತಿದ್ದಂಗೆ ಭಕ್ತಾಸುರ ದೆವ್ವ ಮಾಯ ಆಯ್ತು. ಅದಾದ್ಮೇಲೆ ಏನ್ ನಡೆದಿದ್ಯೋ ಮನು ಹೇಳ್ದಾಗ್ಲೇ ಗೊತ್ತಾಗಿದ್ದು. ಆಮೇಲೆ ಕುಳ್ಳದೇವನ ಊರು ಕಳಿಸಿ ಮನೋಜ್ನ ಬಟ್ಟೆಗಳನ್ನೆಲ್ಲ ತರಿಸಿ ಅಲ್ಲೇ ಬೇತಾಳ ರಂಗೋಲೆ ಹಾಕ್ಸಿ ಮನೋಜ್ ಆತ್ಮನ ಆಹ್ವಾನೆ ಮಾಡಿದ್ಲು. ಗಬ್ರಜಮಾಂಜು ಮಂತ್ರ ಹೇಳಿದ ಕೂಡಲೇ ಮನೋಜ್ ಆತ್ಮ ಪ್ರತ್ಯಕ್ಷ ಆಯ್ತು. ಆ ರಾತ್ರಿ ಬಿಲ್ಲು ಹೋದ್ಮೇಲೆ ನಿನ್ ಕತೆ ಏನು? ನಿನ್ ಹೆಂಡತಿನ ಕರ್ಕೊಂಡ್ ಬರ್ತೀಯ? ಬೇಡ ಬೇಡ, ಅವಳು ರಹಸ್ಯ ಬಚ್ಚಿಡೋದಿಲ್ಲ. ಅವಳು ಬಾಯಿ ಸುಮ್ನೆ ಇರಲ್ಲ. ನೀನೇ ನನಗೆ ಸಹಾಯ ಮಾಡ್ಬೇಕು. ಆಮೇಲೆ ಆ ರಕ್ತಸುರ ಸಹಾಯದಿಂದ ನಿಧಿ ಹಂಡೇನ ಊರ್ ಹತ್ರದ ಸ್ಮಶಾನದ ಒಂದು ಹಾಳು ಬಿದ್ದಿರೋ ಬಾವಿಲಿ ಇಟ್ವಿ. ಇಷ್ಟು ಬಂಗಾರನ ಬಿಟ್ಟು ಹೋಗ್ಬೇಕು ಅಂದ್ರೆ ಹೇಗೆ? ಯಾರಾದ್ರೂ ಕಳ್ತನ ಮಾಡ್ತಾರೆ ಅನ್ನೋ ಭಯ. ಸರಿ, ಹಾಗಾದ್ರೆ ಶತ್ರು ದಮನ ಶಾಪನ ಈ ಹಂಡೆಗೆ ಮತ್ತೆ ಈ ಚಿನ್ನಕ್ಕೆ ಕೊಡ್ತೀನಿ. ನಿನ್ನ ಮತ್ತು ನಿನ್ ಹೆಂಡತಿ ಬಿಟ್ಟು ಯಾರಾದ್ರೂ ಮೋಸ ಮಾಡಿ ಈ ಚಿನ್ನನ ಮುಟ್ಟಕ್ ಬಂದ್ರೆ ಅವರು 13 ದಿನದಲ್ಲಿ ಅವರ ತಲೆ ಮೆದುಳು ಚಿಕ್ಕದಾಗಿ ತಲೆ ಸಿಡಿದು ಸತ್ತು ಹೋಗ್ತಾರೆ. ನೀನು ಮತ್ತೆ ನಿನ್ ಹೆಂಡತಿ ಬಿಟ್ರೆ ಈ ಚಿನ್ನನ ಯಾರು ಮುಟ್ಟಬಾರ್ದು. ನೀವಿಬ್ರು ಯಾರಿಗಾದ್ರೂ ನಿಮ್ ಕೈಯಿಂದ ಕೊಟ್ರೆ ಪರವಾಗಿಲ್ಲ. ನಮ್ ಬಂಗಾರಕ್ಕಿರೋ ಶಾಪನ ನನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಬಾವಿಯಿಂದ ಮೇಲ್ ಬರೋ ಹೊತ್ತಿನಲ್ಲಿ ಎರಡು ಕೈ ಮುಷ್ಟಿಯಿಂದ ಚಿನ್ನನ ತಗೊಂಡು ಹೊರಗಡೆ ಬಂದು ತುಳಸಿ ಕಟ್ಟೆ ಕೆಳಗಡೆ ಇರೋ ಸಮಾಧಿಲಿ ಹೂತಿಟ್ಟೆ. ನೀನ್ ಹೊರಟೋಗು ರಕ್ತಾಸುರ, ನನ್ ಊರಿಗೆ ವಾಪಸ್ ಹೋಗ್ತೀನಿ. ಸರಿ, ಹಾಗಾದ್ರೆ ಹುಷಾರು. ಒಪ್ಪಂದ ಪತ್ರದಲ್ಲಿ ನೀನ್ ಕಳ್ಸೋ ವ್ಯಕ್ತಿಯ ಮುದ್ರೆ ಇರಬೇಕು, ಅದು ಕೂಡ ಇವತ್ತಿಂದ 30 ದಿನ ಒಳಗಡೆ ಕಳಿಸ್ಬೇಕು, ಇಲ್ಲ ಅಂದ್ರೆ ನಿನ್ ಪ್ರಾಣ ಹೋಗುತ್ತೆ. ಬಂಗಾರ ಬಂದಿರೋ ಖುಷಿಲಿ ಹಿಂದೆ ಮುಂದೆ ನೋಡ್ದಲೆ ಮನೆಗ್ ಹೋಗಿ ನನ್ ಹೆಂಡತಿಗೆ ಸುಳ್ಳು ಹೇಳ್ದೆ. ಬರೋದಾರಲ್ಲಿ ನನಗೆ ನಿಧಿ ಹಂಡೆ ಸಿಕ್ತು, ಅದನ್ನ ತಗೊಂಬರೋಣ, ಹೋಗಿ ಗುದ್ಲಿ ತಗೊಂಡ್ ಬಾ. ಹಾಗೆ ಹೇಳಿ ಅವಳನ್ನ ಆಚೆ ಕಳಿಸಿದ್ಮೇಲೆ ಮನೆ ಅಟ್ಟದ್ಮೇಲೆ ಒಂದು ಹಾರ್ನ ತಗೊಂಡು ಜೋಬಲ್ ಇಟ್ಕೊಂಡೆ. ತುಳಸಿ ಕಟ್ಟೆ ಕೆಳಗಡೆ ಇರೋ ಸಮಾಧಿನ ಅಗದು ಮಡಕಿನ ಆಚೆ ತೆಗೆದು ತಲೆ ಮೇಲೆ ಇಟ್ಕೊಂಡು ನನ್ನ ಹೆಂಡತಿ ಮುಂದೆ ಹೋಗ್ತಾ ಇದ್ರೆ ಹಿಂದೆ ನಾನ್ ಬರ್ತಾ ಇದ್ದೆ. ಕತ್ಲೆಲಿ ಯಾರಿಗೂ ಗೊತ್ತಾಗದೇ ಇದ್ದಾಗೆ ನೆಡ್ಕೊಂಡು ಹೋದ್ವಿ. ಊರ್ ಮುಖ್ಯಸ್ಥರು ಮನೆ ಬಂದಾಗ ನನ್ ಜೇಬಲ್ಲಿ ಹಾರ್ನ್ ಒತ್ತದಾಗ ಬುರ್ರ ಅಂತ ಶಬ್ದ ಬಂತು. ಅದನ್ ಕೇಳಿ ಏನ್ರಿ ಆ ಶಬ್ದ? ಊರ್ ಮುಖ್ಯಸ್ಥರಿಗೆ ಹೊಟ್ಟೆ ನೋವಂತೆ, ಅವ್ರ ಹೊಟ್ಟೆ ಗುಡುಗುಡು ಅಂತ ಇದೆಯಂತೆ. ಏನೋ ತಿನ್ಬಾರ ತಿಂದಿರ್ತಾರೆ. ಮತ್ತೆ ನಾವು ಮನೆಗೆ ಹೋಗಿ ಬಾವಿ ಒಳಗಡೆ ಮಡಕೆ ಹಾಕಿದ್ವಿ. ಅದೇನು ಬಂಗಾರ ಇರೋ ಮಡಕೆನ ಬಾವಿಲ್ ಬಿಸಾಕಿದ್ದಾರೆ? ಮನೆ ಒಳಗಡೆ ಇದ್ರೆ ಕಳ್ಳರು ಕತ್ಕೊಂಡು ಹೋಗ್ತಾರೆ, ಅಲ್ಲಿದ್ರೆ ಯಾರಿಗೂ ಅನುಮಾನ ಬರಲ್ಲ. ನಮ್ ಬಂಗಾರ ಹುಷಾರಾಗಿರುತ್ತೆ. ಆತರ ಅವಳಿಗೆ ಹೇಳಿ ನಂಬಿಸ್ದೆ. ಅಂಜಲಿ ಮಲಗಿದ್ಮೇಲೆ ನನ್ ಯಾರಿಗೂ ಗೊತ್ತಾಗ್ದಲೆ ಬಾವಿ ಒಳಗೆ ಇಳಿದು ಆ ಮಡಕೆ ತೆಗೆದೆ. ಅದರಲ್ಲಿರೋ ಬಂಗಾರನ ಪಕ್ಕದಲ್ಲಿರೋ ಮಾವಿನ ಮರದಲ್ಲಿ ಹಾಕಿಟ್ಟೆ. ಮಡಕೆ ಎಸ್ಬಿಟ್ಟು ನಾನು ಹೋಗಿ ಮಲ್ಕೊಂಡೆ. ಮಾರನೇ ದಿನ ನಾನು ಹೊಲ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವಾಗ ಮನೆ ತುಂಬಾ ಜನ, ಗ್ರಾಮ ಮುಖ್ಯಸ್ಥರೂ ಇದ್ರು. ಏನೋ ಮನೋಜ್, ಯಾವ್ದೋ ನಿಧಿ ಮಡಕೆ ಸಿಕ್ಕಿದ್ಯಂತೆ. ಊರಲ್ಲಿ ಸಿಕ್ಕಿರೋದು ಊರ್ ಸ್ವತ್ತ ಆಗುತ್ತೆ ಹೊರತು ನಿನ್ ಒಬ್ಬ ಸ್ವತ್ತ ಹೇಗಾಗುತ್ತೆ? ಚಿನ್ನದ ನಿಧಿನ? ಆತರ ಏನಿಲ್ಲ ಯಜಮಾನ್ರೆ.
ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಯಾರೋ ಹೇಳಿದ್ರೆ ನಾನ್ ಯಾಕೆ ನಂಬ್ಲಿ? ನಿನ್ ಹೆಂಡತಿನೇ ಹೇಳಿದ್ದು ರಾತ್ರಿ ಊರ್ ಬಾಗ್ಲಲ್ಲಿ ತುಳಸಿ ಕಟ್ಟೆಯಿಂದ ಚಿನ್ನ ತೆಗೆದು ನಿಮ್ ಬಾವಿಲ್ ಹಾಕಿ ಬಚ್ಚಿಟ್ಟಿದ್ಯಾ ಅಂತ ನಿನ್ ಹೆಂಡತಿ ವಾಣಿನೇ ಹೇಳಿದ್ದು. ಸರಿ ಆಗಿದ್ರೆ ಹುಡುಕಿ, ಸಿಕ್ಕಿದ್ರೆ ನೀವೇ ತಗೊಂಡು ಹೋಗಿ. ಹುಡುಕಿ ಸಿಕ್ಕಿದ ಮೇಲೆ ನೀನ್ ಅದಕ್ಕೆ ತಪ್ಪಾಣಿಕೆನ ಕೊಡ್ಬೇಕಾಗುತ್ತೆ. ಆಗ ನಮ್ ಬಾವಿಲಿ ಊರ್ ಬಾಗ್ಲಲ್ಲಿರೋ ತುಳಸಿ ಕಟ್ಟೆನೂ ಹುಡುಕಿದ್ರು, ಮನೇಲಿ ಕೂಡ ಹುಡುಕಿದ್ರು, ಒಂದು ಬಂಗಾರ ನಾಣ್ಯನೂ ಸಿಗ್ಲಿಲ್ಲ. ಕೋಪದಲ್ಲಿ ಗ್ರಾಮ ಮುಖ್ಯಸ್ಥರು ಅಂಜಲಿನ ಬಾಯಿಗೆ ಬಂದಂಗೆ ಬೈದ್ರು. ಅದೇನೋ ಕನ್ಸಾಗಿರ್ಬೇಕು ಯಜಮಾನ್ರೆ. ಕನ್ಸಲ್ಲ, ನಿಜ ಜಮೀನ್ದಾರ್ರೆ, ನಿನ್ನೆ ರಾತ್ರಿ ನಿಮ್ ಹೊಟ್ಟೆ ಕೆಟ್ಟೋಗಿ ನೀವು ಡುರ್ರು ಬುರ್ರು ಅಂತ ಬೇದಿ ಮಾಡ್ತಿದ್ರಂತೆ. ಆ ಸಮಯದಲ್ಲಿ ನಾವು ತಲೆ ಮೇಲೆ ಮಡಕೆ ಇಟ್ಕೊಂಡು ನಿಮ್ ಮನೆ ಮುಂದೆ ಹೊರಡ್ತಿದ್ವಿ. ಇವಳಿಗೆ ತಲೆ ತುಂಬಾ ಕೆಟ್ಟಿದೆ ಅನ್ಸುತ್ತೆ. ನಿನ್ನೆ ರಾತ್ರಿ ನಾನು ಊರಲ್ಲೇ ಇರ್ಲಿಲ್ಲ, ದುರ್ರು ಬುರ್ರು ಅಂತ ನಾನು ಬೇದಿ ಮಾಡ್ತಿದ್ನ. ತುಂಬಾ ಅಸಹ್ಯವಾಗಿದೆ. ಈ ವಾಣಿ ಮಾತು ಕೇಳ್ಕೊಂಡು ಬಂದಲ್ಲ, ನಾನು ಬರಬಾರ್ದಾಗಿತ್ತು. ಅವರು ಸಿಟ್ಟು ಮಾಡ್ಕೊಂಡು ಹೊರಟೋದ್ರು. ಅಂಜಲಿ ವಿಚಾರದಲ್ಲಿ ಎಲ್ಲರೂ ನಗಡಕ್ಕೆ ಶುರು ಮಾಡಿದ್ರು. ನಾನ್ ಅನ್ಕೊಂಡ ಹಾಗೆ ಆಯ್ತು. ಅವತ್ತಿಂದ ನಾನು ಬೇಕಾದಾಗ ನಾನು ಸ್ವಲ್ಪ ಸ್ವಲ್ಪನೇ ಬಂಗಾರನ ತಗೊಂಬಂದು ಯಾರಿಗೂ ಅನುಮಾನ ಬರದಲ್ಲೇ ಬದುಕ್ತಾ ಇದ್ದೆ. ದಿನಗಳು ಹತ್ರ ಬರ್ತಾ ಇತ್ತು. ಬಿಲ್ಲು ಅವ್ರು ತಮ್ಮ ರಂಗನ ಕಳಿಸಿ ಕೈಯಲ್ಲಿ ನಾಲ್ಕು ಬಂಗಾರ ನಾಣ್ಯ ಕೊಟ್ಟು, ಈ ಪತ್ರದಲ್ಲಿ ನಿನ್ನ ಮುದ್ರೆ ಹಾಕು, ಅಪ್ಪ ಬದುಕಿದಾಗ ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತಂತೆ, ಇವಾಗ ಅವ್ರ ಸಾಲ ನಾನೇ ತೀರಿಸ್ತಾ ಇದ್ದೀನಿ. ಇತ್ತಗೋ ಈ ಪತ್ರದಲ್ಲಿ ಇರೋ ಕಡೆ ಹೋಗು. ಹಾಗೆ ಅವ್ರು ತಮ್ಮ ರಂಗನ ನಂಬಿಸಿ ದೆವ್ವ ಕೊಟ್ಟಿರೋ ಒಪ್ಪಂದ ಪತ್ರಕ್ಕೆ ಮುದ್ರೆ ಹಾಕಿಸಿ ಕಳಿಸ್ಕೊಟ್ಟ. ಆದ್ರೆ ಅಮಾಯಕನಾದ ರಂಗ ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮರದ ಕೆಳಗ್ ನಿಂತು ಅವನ ಹೆಂಡತಿ ಮಾಡಿಟ್ಟಂತ ಅಕ್ಕಿ ರೊಟ್ಟಿನ ತಿಂತಾ ಇರ್ತಾನೆ. ಮರದ ಮೇಲೆ ಕೂತಿರುವಂತ ಕುಳ್ಳದೆವ್ವಕ್ಕೆ ರೊಟ್ಟಿ ವಾಸನೆಗೆ ಹೊಟ್ಟೆ ಹಸಿಕೊಂಡು ಅವನ್ ಮುಂದೆ ಪ್ರತ್ಯಕ್ಷವಾಗುತ್ತೆ. ಆಗ ಮನೋಜ್ಗೆ ಕುಳ್ಳದೆವ್ವ ಪರಿಚಯ ಆಯ್ತು. ನನಗೆ ರೊಟ್ಟಿ ಕೊಟ್ಟಿದ್ಕೆ ಧನ್ಯವಾದ. ಇಷ್ಟಕ್ಕೂ ಏನ್ ಕೆಲ್ಸ ಅಂತ ಈ ದಟ್ಟವಾದ ಅರಣ್ಯದಲ್ಲಿ ಹೋಗ್ತಿದ್ಯಾ? ಕುಳ್ಳದೆವ್ವಕ್ಕೆ ಎಲ್ಲ ಹೇಳಿ ಅಣ್ಣ ಬಿಲ್ಲು ಕೊಟ್ಟಿರುವ ಪತ್ರ ತೋರಿಸ್ತಾನೆ. ಇದು ದೆವ್ವದ ಭಾಷೆ. ನಿಮ್ಮ ಅಣ್ಣ ದೆವ್ವದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾನೆ. ನೀನ್ ಹೋದ್ರೆ ನಿನ್ ಅದ್ ಕೊಂದ್ಬಿಡುತ್ತೆ. ದೆವ್ವದ ಹತ್ರ ಒಪ್ಪಂದನ? ನನ್ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕೆಲವು ದಿನದಲ್ಲಿ ನಿಮ್ಮ ಅಣ್ಣ ಸಾಯ್ತಾನೆ. ಹೇಗಾದ್ರೂ ಅವ್ರ ಅಣ್ಣನ ಕಾಪಾಡು ಅಂತ ಕೇಳ್ಕೊಂಡಾಗ ಕುಳ್ಳದೆವ್ವ ಮಾಂತ್ರಿಕ ಅಜ್ಜಿ ಹತ್ರ ಕರ್ಕೊಂಡು ಹೋಗಿ ಆ ಪತ್ರ ತೋರಿಸಿ ನಡೆದಿದ್ದನ್ನೆಲ್ಲ ಹೇಳ್ತು. ಈ ಒಪ್ಪಂದದ ಪತ್ರದ ಪ್ರಕಾರ ನಿಮ್ಮ ಅಣ್ಣ ನಿನ್ನ ಅವ್ರ ಜೊತೆ ಕಳ್ಸಿದ್ರೆ ನಿಮ್ಮ ಅಣ್ಣನ ಆಸೆ ತೀರ್ದ ಹಾಗೆ ನೀನು ಅವ್ರ ಕೈಯಲ್ಲಿ ಸತ್ರುನು, ತಪ್ಪಿಸ್ಕೊಂಡ್ರು ನಿಮ್ಮ ಅಣ್ಣನಿಗೆ ಸಂಬಂಧ ಇಲ್ಲ. ಹಾಗೇಳಿ ರಕ್ಷೆ ಕಟ್ಟಿ ಕಳಿಸ್ತಾಳೆ. ನನ್ನ ಕೈಯಲ್ಲಿ ಒಪ್ಪಂದ ಪತ್ರ ನೋಡ್ತಾ ಇದ್ದ ಹಾಗೆ ಭಕ್ತಾಸುರ ಪ್ರತ್ಯಕ್ಷವಾಯ್ತು, ಅದ್ರ ಗುಹೆಗೆ ಕರ್ಕೊಂಡು ಹೋಯ್ತು. ಆದ್ರೆ ಅವನನ್ನ ಏನೂ ಮಾಡಕ್ ಆಗದೆ ಹೋಯ್ತು. ಒಪ್ಪಂದ ಪತ್ರ ತನ್ನಷ್ಟಕ್ಕೆ ತಾನೇ ಅಂಟ್ಕೊಂಡು ಉರಿತು. ಅಜುಂಬಾ ಜುಂಬಾ ಜಂಬರೆ ಜಂಬಾ ಜಂಬಾ ಜಮಾರ್ಬೇಯ ಜುಂಬಾ ಕಂಬರ ಕಂಬಾ ಜುಂಬಾ ಆಬ್ರಕ ಬಾಬ್ರಕ ಹಾ ಫಟ್ ಸ್ವಾಹಾ ಫಟಾ ಫಟ್ ಸ್ವಾಹಾ. ಅಲ್ಲಿಂದ ಕುಲದೇವದ ಸಹಾಯದಿಂದ ರಂಗ ತಪ್ಪಿಸ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಮನೋಜ್ಗೆ ರಕ್ತ ಸಂಬಂಧಿಕರು ಯಾರು ಇಲ್ಲದೆ ಇರೋದ್ರಿಂದ ಯಾರನ್ನು ಕಳ್ಸಕಾಗ್ಲಿಲ್ಲ. 30ನೇ ದಿನ ರಕ್ತ ಕರ್ಕೊಂಡು ಬಿದ್ದು ಹೋಗ್ತಾನೆ. ಆಗ ಹೆಂಡತಿಗೆ ನಿಜ ಹೇಳಿ ನಿಧಿ ಇರೋ ಜಾಗನ ಯಾರಿಗೂ ಹೇಳ್ಬೇಡ ಅಂತ ಪ್ರಮಾಣ ಹಾಕಿಸ್ಕೋತಾನೆ. ನಿಧಿ ಪೂರ್ತಿಯಾಗಿ ತಗೊಳ್ಬೇಡ, ಯಾರು ಇಲ್ಲದೆ ಇರೋ ಸಮಯದಲ್ಲಿ ರಾತ್ರಿ ಮಾತ್ರ ನಿಧಿನ ಸ್ವಲ್ಪ ಸ್ವಲ್ಪ ತಗೊಂಡ್ ಬಾ. ಹಾಗೆ ಹೇಳಿ ಸತ್ತೋಗ್ತಾನೆ. ದ್ವಾರ್ಬಾಗಲ್ ಸಮಾಧಿ ಹತ್ರ ಮನೋಜ್ ಸಮಾಧಿನ ತೋಡಿ ಶವನ ಹೊರಗ್ ತೆಗೆದು ತಿನ್ಬಿಡ್ತು ರಕ್ತಾಸುರ. ಗಂಡ ಸತ್ತಿದ್ದನ್ನ ಮತ್ತೆ ಮತ್ತೆ ಹೇಳಿ ಆಣೆ ಹಾಕ್ಸ್ಕೊಂಡಿದ್ದ. ಆದ್ರೂ ಕೂಡ ಅಂಜಲಿ ಬಾಯಲ್ಲಿ ನಿಜ ನಿಲ್ಲಿಲ್ಲ, ಯಾರೋ ಒಬ್ರಿಗೆ ಹೇಳ್ಬೇಕಾಗಿರೋದೆ. ಕೆಲವು ದಿನದಲ್ಲಿ ಅಂಜಲಿ ಸ್ನೇಹಿತೆ ವಾಣಿಗೆ ನಿಧಿ ಬಗ್ಗೆ ಹೇಳಿದ್ಲು. ನಿಲ್ಸ್ತಿಯ ನಿನ್ ಸುಳ್ಳು ವಾರ್ತೆಗಳು, ಅವಾಗ್ಲೂ ಕೂಡ ನಾನು ನಿನ್ನಿಂದ ನಗೆ ಪಾಟ್ಲಾಗಿದ್ದೆ. ನಿನಗೊಂದು ನಮಸ್ಕಾರ, ನಿನ್ ಕನ್ಸು ನಿಜ ಅಂತ ನನಗೆ ಹೇಳ್ಬೇಡ ತಾಯಿ ಅಂತ ಹೊರಟೋಗ್ಬಿಟ್ಲು. ದೆವ್ವದಿಂದ ತಪ್ಪಿಸ್ಕೊಂಡು ರಂಗ ಸುರಕ್ಷಿತವಾಗಿ ವಾಪಸ್ ಬಂದ್ರು ಕೂಡ
ಅವನ ಪ್ರಾಣಕ್ಕೆ ಏನು ಆಗದೆ ಇರೋದು ನೋಡಿ ತುಂಬಾ ಸಂಭ್ರಮ ಪಟ್ಟ ಬಿಲ್ಲು. ಮನೋಜ್ ಸತ್ತೋಗ್ಬಿಟ್ಟ, ನನಗ್ ಮಾತ್ರ ಏನಾಗ್ಲಿಲ್ಲ. ಅಲ್ಲಿ ಬಿಲ್ಲು ದಿನ ದಿನ ಜೂಜ್ ಆಡ್ತಾ ಆಡ್ತಾ ಒಂದು ವರ್ಷದಲ್ಲಿ ನಿಧಿ ಪೂರ್ತಿ ಮಾಯ ಮಾಡ್ಬಿಟ್ಟ. ಸಾಲದ ಪಾಲಾದ, ಈಗ ಸಾಲದವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸತ್ತೋಗಿದ್ದೀನಿ ಅನ್ನೋ ನಾಟಕ ಆಡ್ದ. ನದಿ ಪ್ರವಾಹಕ್ಕೆ ಅಂತ ನೀರ್ಗಿಳಿದು ನದಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಹಾಗೆ ಎಲ್ರನ್ನು ನಂಬಿಸಿದ್ರು. ಅವಾಗಿಂದ ಊರ್ಗೆ ಏನೋ ಅನಿಷ್ಟ ಹಿಡ್ದ ಹಾಗೆ ಪ್ರತಿ ಪೌರ್ಣಮಿಗೆ ಊರಲ್ಲಿ ಆತ್ಮ ತಿರುಗೋದು ಶುರುವಾಯ್ತು. ಸತ್ ಹೋಗಿದ್ದೀನಿ ಅಂತ ಎಲ್ಲರಿಗೂ ನಂಬಿಸಿ ಕಾಡಲ್ಲಿ ಒಂದು ಗುಹೆಯಲ್ಲಿ ಬದುಕ್ತಾ ಇದ್ದೆ. ನನ್ ಜೊತೆ ಕಾಡಲ್ಲಿ ನನ್ನ ಹೆಂಡತಿ ಬದುಕೋದಕ್ಕೆ ಒಪ್ಲಿಲ್ಲ. ಅವಳನ್ನ ಮಕ್ಕಳನ್ನ ಬಿಡಕ್ಕಾಗದೆ ಒಂದು ಪೌರ್ಣಮಿ ರಾತ್ರಿ ಬಂದಾಗ ಒಂದು ಚಿಕ್ಕ ಕೊಳ ಹೊಳಿತಾ ಇರೋ ಹಾಗೆ ಕಾಣಿಸ್ತು. ಮತ್ತೆ ಸುತ್ತಲೂ ಬಾವಲಿ ಹಕ್ಕಿಗಳು ಸೇರ್ಕೊಂಡಿದ್ವು, ಹಾಗೆ ಎಲ್ಲ ಕಡೆ ಹೊಳಿತಾ ಇತ್ತು. ಅದರಲ್ಲಿ ಮುಳುಗ್ ತಕ್ಷಣ ನಾನು ಹೊಳಿತಾ ಇದ್ದೆ, ಅದು ಪೂರ್ಣಿಮೆ ಚಂದ್ರದ ಬೆಳಕಿನಲ್ಲಿ ಮಾತ್ರ. ಅದಕ್ಕೆ ಪ್ರತಿ ಪೌರ್ಣಮಿಯಲ್ಲಿ ಆ ನೀರಲ್ಲಿ ಮುಳುಗಿ ನಾನು ಹಳ್ಳಿಗೆ ಬರ್ತಾ ಇದ್ದೆ. ಸೂರ್ಯ ಹುಟ್ಟೋ ಮುಂಚೆ ನಾನು ವಾಪಸ್ ಹೋಗ್ತಾ ಇದ್ದೆ. ನಾನು ಮಿಂಚ್ತಿರೋದು ನೋಡಿ ಎಲ್ಲರೂ ನನ್ನನ್ನು ಆತ್ಮ ಅನ್ಕೊಂಡ್ರು. ಆಗ ಒಂದಿನ ಮನೋಜ್ ಹೆಂಡತಿ ಊರು ಹೆಬ್ಬಾಗ್ಲು ಕಡೆ ಹೋಗ್ತಿರೋದನ್ನ ನೋಡಿದೆ. ಮನೆ ಹತ್ರ ಬಂಗಾರ ನಾಣ್ಯ ಎಣಿಸ್ತಾ ಇರೋದನ್ನ ನೋಡಿದೆ. ಓ, ಮನೋಜ್ನ ಆ ದೆವ್ವ ಸಾಯಿಸಿ ನಿಧಿ ತಗೊಂಡು ಹೋಯ್ತು ಅನ್ಕೊಂಡಿದ್ದೆ ಇಷ್ಟು ದಿನ. ಇವಳ ಹತ್ರ ಇನ್ನೂ ನಿಧಿ ಇರೋ ವಿಷಯನ ಆ ಮನೋಜು ಆ ನಿಧಿ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಯಾವಾಗ ಕೇಳಿದ್ರು ಹೇಳಿಲ್ಲ. ಇಪ್ಪತ್ತಿನ ಹೇಗಾದ್ರೂ ಯಾಮಾರಿಸಿ ಆ ನಿಧಿನ ದೋಚ್ಕೊಂಡು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೇರೆ ಯಾವ್ದಾರು ಹಳ್ಳಿಗೆ ಹೋಗಿ ಸುಖವಾಗಿರ್ತೀನಿ. ಆಗ ಅಂಜಲಿನ ಯಾಮಾರಿಸಿ ಅವಳಾಗೆ ಅವಳು ನಿಧಿ ಹತ್ರ ಹೋಗೋ ಹಾಗೆ ಮಾಡಿದೆ. ನನ್ನ ಹೆಂಡತಿಗೆ ನಾನು ಅಂಜಲಿ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದೆ. ಅಂಜಲಿ ನಿಧಿ ತರಕ್ ಹೋಗೋ ಸಮಯದಲ್ಲಿ ನನ್ನ ಹೆಂಡತಿನ ಕಳಿಸಿ ನಿಧಿ ಎಲ್ಲಿದೆ ಅಂತ ತಿಳ್ಕೊಂಡ್ಳು. ನಾನು ನನ್ನ ಹೆಂಡತಿ ಪೂರ್ತಿ ನಿಧಿನ ತಗೊಂಡು ಊರ್ ಬಿಟ್ಟು ಅಮರಕೋಟಕ್ಕೆ ಬಂದ್ವಿ. ಆಗ ನಿಧಿ ಶಾಪ ಇದೆ ಅಂತ ಗೊತ್ತಿಲ್ಲದೆ ನಿಧಿ ಮೇಲೆ ಕೈ ಇಟ್ಟೆ. ಅವಾಗಿಂದ ನನ್ನ ತಲೆ ಈ ತರ ಆಯ್ತು, ಕಾಪಾಡಿ. ನಿನ್ನಂತ ಕೆಟ್ಟವನ್ನ ಎರಡನೇ ಸಾರಿ ಕಾಪಾಡಿದ್ರೆ ನಮ್ಮಂತ ಮೂರ್ಖರಿರಲ್ಲ, ಹೋಗೋ ಮುಟ್ಟಾಳ ಸಾಯಿ. ಅಜ್ಜಿ, ಏನಾದ್ರೂ ಅವ್ನ ನಮ್ಮ ಅಣ್ಣ ತಪ್ಪು ಮಾಡಿದಾನೆ, ಆ ಪೂರ್ತಿ ನಿಧಿನ ಅಂಜಲಿ ಕೊಟ್ಬಿಡ್ತಾನೆ, ನಮ್ಮ ಅಣ್ಣನ ಕಾಪಾಡು. ನಿನ್ ಮುಖ ನೋಡಿ ಈ ಸಾರಿ ಅವನ್ನ ಕಾಪಾಡ್ತಿದ್ದೀನಿ, ನಾನ್ ಹೇಳ್ದಾಗ ಮಾಡು. ಶತ್ರುದಮನ ಶಾಪ ಕೊಟ್ಟವರ ಪ್ರಾಣಶಕ್ತಿಯಿಂದ ಮಾತ್ರನೇ ಉಪಸಂಹರಿಸಬಹುದು. ನೀನು ಆ ಕಾಲರಾತ್ರಿ ವನಕ್ಕೆ ಹೋದ್ರೂ ಕೂಡ ಆ ದೆವ್ವದ ಗುಹೆಗೆ ಸೇರ್ಕೊಳಕಾಗಲ್ಲ, ಯಾಕೆ ಅಂದ್ರೆ ಅದು ಅದೃಶ್ಯ ರೂಪದಲ್ಲಿರುತ್ತೆ. ಅಂಜಲಿ ಅವ್ರ ಮನೆಯಲ್ಲಿ ಯಾವುದೋ ಒಂದು ಕಡೆ ರಕ್ತ ಹಸುರನ ಹತ್ರ ಮಾಡ್ಕೊಂಡಿರೋ ಒಪ್ಪಂದ ಪತ್ರ ಇರುತ್ತೆ, ಅದನ್ನ ತಗೊಂಡು ಹೋಗು, ಆ ಪತ್ರನ ತೋರಿಸು. ಮಾಂತ್ರಿಕ ಅಜ್ಜಿ ಹೇಳ್ದ ಹಾಗೆ ಮಾಡಿ ಮಾಯಾವನಕ್ಕೆ ಹೋಗಿ ಜೋರ ಕಿರ್ಚಿದ. ನನ್ನ ಬಲಿ ತಗೊಳಕ್ಕೋಸ್ಕರ ನಿಮ್ ಹತ್ರ ಕಳ್ಸಿದಾರೆ, ತಗೊಳ್ಳಿ ಒಪ್ಪಂದ ಪತ್ರ. ಆಮೇಲೆ ತೋರ್ಸು, ಆಗ ದೇವ ಪ್ರತ್ಯಕ್ಷವಾಗುತ್ತೆ, ಅದ್ರ ಗುಹೆಗೆ ದಾರಿ ತೋರಿಸುತ್ತೆ. ಆಮೇಲೆ ಕುಳ್ಳದೇವ ಪುಟ್ಟದೇವ ನಿನಗೆ ಸಹಾಯ ಮಾಡ್ತಾರೆ. ಅವರ ಪ್ರಾಣ ಆ ಒಂಟಿ ತೆಂಗಿನ ಮರದ ತೆಂಗಿನಕಾಯಲ್ಲಿರುತ್ತೆ, ಅದನ್ನ ಮರದಿಂದ ಇಳಿಸ್ತಾನೆ, ಅವೆರಡು ಸಾಯ್ತವೆ. ಅಜ್ಜಿ ಹೇಳ್ದಾಗ ಮಾಡಿ ಆ ತೆಂಗಿನಕಾಯಿನ ತಗೊಂಡ್ ಬರ್ತಾನೆ. ಅದನ್ನ ಒಡೆದು ನೋಡಿದಾಗ ಅದರಲ್ಲೊಂದು ಪೀಪಿ ಇರುತ್ತೆ. ರಂಗ, ಅದನ್ನ ಒಂದ್ಸತಿ ಊದು, ಮೂರ್ ಸಲ ತಲೆ ಬೆಳಿಬೇಕು 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 ಅನ್ನು. ಸರಿ ಅಂತ ಹೇಳಿ ತಲೆ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ. ಬಿಲ್ಲು ತಲೆ ಸ್ವಲ್ಪ ಬೆಳೀತು. ತಲೆ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ. ಬಿಲ್ಲು ತಲೆ ಸ್ವಲ್ಪ ಬೆಳೀತು. ತಲೆ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ ದೊಡ್ಡದಾಗ್ಲಿ. ಬಿಲ್ಲು ತಲೆ ಸ್ವಲ್ಪ ಬೆಳೀತು. ಸ್ವಲ್ಪ ಸ್ವಲ್ಪನೆ ಬೆಳೀತಿದ್ದ ಬುರ್ರೇನ ನೋಡಿ ಸ್ವಪ್ನಗೆ ಬೇಜಾರಾಯ್ತು. ಹೀಗೆ ಮೆಲ್ಲಗಲ್ದೇ ಇದ್ರೆ ಜೋರಾಗಿ ಮಾಡ್ಬೋದಲ್ಲ. ಆಮೇಲೆ ಪೀಪಿನ ಇಸ್ಕೊಂಡು ಜೋರಾಗಿ ಊದ್ತಾನೆ ಇರ್ತಾಳೆ. ತಲೆ ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು. ತಲೆ ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು. ತಲೆ ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು ದೊಡ್ಡದಾಗ್ಬೇಕು. ಹಾಗೆ ಹತ್ತು ಸಲ ಒಂದೇ ಸಮಕ್ಕೆ ಹೇಳ್ತಿರೋವಾಗ ತಲೆ ದೊಡ್ಡದಾಗಿ ಆಗಿ ಊದ್ಬಿಡುತ್ತೆ. ಇನ್ನು ತಲೆ ಒಡೆದು ಸಾಯ್ತಾನೆ.
ಅದನ್ನ ನೋಡಿ ಸ್ವಪ್ನ ಕೂಡ ಎದೆ ಒಡ್ಕೊಂಡು ಸಾಯ್ತಾಳೆ. ಇಂಥವ್ರಿಗೆ ನಾವು ಒಳ್ಳೇದ್ ಮಾಡ್ಬೇಕು ಅಂದ್ರು ದೇವ್ರು ನೋಡ್ತಿರ್ತಾನಲ್ಲ, ಮಾಡಿದ ಪಾಪ ಇವ್ರನ್ನ ಬಿಡದೆ ಹೋಗುತ್ತಾ? ಆ ಬಂಗಾರನ ಅಂಜಲಿಗೆ ತಗೊಂಡು ಹೋಗಿ ಕೊಟ್ಬಿಡ್ತಾರೆ. ಅದಕ್ಕಿದ್ದ ಶಾಪ ಎಲ್ರಿಗೂ ಗೊತ್ತಾಗಿದ್ಮೇಲೆ ಬಾಗಿಲು ತೆಗೆದು ನಿಧಿನ ಕಾಣಿಸೋ ಹಾಗಿಟ್ರು ಕೂಡ ಯಾರು ಮುಟ್ಟೋದೇ ಇಲ್ಲ. ನನ್ಗೋಸ್ಕರ ಎಷ್ಟು ನಿಧಿ ಸಂಪಾದಿಸಿದಾನೆ ನನ್ ಗಂಡ ಮನೋಜ್, ಒಂದ್ಸಲ ಇಳಿದ್ ಬಂದ್ರೆ ಚೆನ್ನಾಗಿರೋದು. ತದಾಸ್ತು.